ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಅವಾಗ ಬಿಡ್ತಾ ಇರ್ತೀರಲ್ವಾ? ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗೆಲ್ಲ ನಾವು ಬುಕ್ಗಳಲ್ಲಿ ಓದ್ತೀವಿ, ಸುಮಾರು ಡೈನೋಸಾರ್ ಇತ್ತಂತೆ, ಮ್ಯಾಮೂತ್ ಅಂತ ಒಂದು 10,000 ಅಂದ್ರೆ ಬಿಸಿಲಿ ಬಿಫೋರ್ ಕ್ರೈಸ್ಟ್ ಆನೆ ಇತ್ತಂತೆ, ಅಂತೆ ಕಂತೆಗಳಷ್ಟೇ ನಾವು ಕೇಳ್ತಾ ಇದೀವಿ, ಬುಕ್ಗಳಲ್ಲಿ ಓದಿದೀವಿ. ಅದರ ಅಪಿಷ್ಯಗಳು ಸಿಕ್ಕಿದಾಗ ಅದನ್ನ ಸಂಶೋಧನೆ ಮಾಡಿ ಎಲ್ಲ ಸೈಂಟಿಸ್ಟ್ಗಳು ಹೇಳಿದ ನಾವು ನಂಬಿದೀವಿ. ಇವತ್ತು ಯಾವ ಪರಿಸ್ಥಿತಿ ಬಿದ್ದೀವಿ ಅಂತಂದ್ರೆ, ಇನ್ನು ಕನಿಷ್ಠ ಪಕ್ಷ ಒಂದು 50 ವರ್ಷದೊಳಗಡೆ ಹುಲಿ ಇತ್ತಂತೆ, ಸಿಂಹ ಇತ್ತಂತೆ ಅಂತ ಕೇಳಬೇಕಾಗತ್ತೆ. ಆ ಥರದೊಂದು ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಆದ್ರಿಂದ ನಾವೆಷ್ಟು ಕಾಡನ್ನ ಸಂರಕ್ಷಿಸ್ತೀವೋ ಅಷ್ಟು ನಾಡಿರುತ್ತೆ. ನಿಜವಾಗ್ಲೂ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರೆಲ್ಲ ಕೂತಿದ್ದಾರೆ, ಅವರೆಲ್ಲರಿಗೂ ಹೇಳ್ತೀನಿ, ದೇವ್ರ ಕೆಲಸಕ್ಕಿಂತ ದೊಡ್ಡ ಕೆಲಸ ಅವ್ರುಗಳು ಮಾಡ್ತಾ ಇದಾರೆ. ಸೊ ಅವ್ರೆಲ್ಲರಿಗೂ ಇಲ್ಲಿಂದಾನೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾವೆಷ್ಟು ಕಾಡು ಉಳಿಸ್ತೀವೋ ನಮ್ಮ ನಾಡು ಅಷ್ಟೇ ಚೆನ್ನಾಗಿರುತ್ತೆ. ಹಾಗಂತೇಳಿ ಈಗ ಅವ್ರು ಹೇಳಿದ್ರೆ ಆಗ್ಲೇ ಅವ್ರು ಪ್ರಾಣಿ ಪಕ್ಷಿ ಸಾಕಿದರೆ, ಯಾರಾನೊಬ್ಬ ಪ್ರಾಣಿ ಪಕ್ಷಿ ಸಾಕಿದ ತಕ್ಷಣ ಅವನು ಅನಿಮಲ್ ಲವರ್ ಅಂತ ಆಗಲ್ಲ. ನಮ್ಮ ಸರೌಂಡಿಂಗ್ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ, ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತೀವಿ, ಅವರಷ್ಟೂ ಕೂಡ ಪ್ರಾಣಿ ಪ್ರಿಯರೇ. ಮನೇಲಿ ಈಗ ಸಾಕಾಗಲ್ಲ, ಓ ಇವನು ಪ್ರಾಣಿಗಳು ಸಾಕಲ್ಲ ಅದಕ್ಕೆ ಇವನಿಗೇನು ಪ್ರಾಣಿ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ನಿಜವಾಗ್ಲೂ ತುಂಬಾ ಕಾಳಜಿ ಅವ್ರಿಗೂ ಇರುತ್ತೆ. ಮನೇಲಿ ಎಷ್ಟೋ ಜನ ಸಾಕಿರ್ತಾರೆ, ಆದ್ರೆ ಅವರಷ್ಟು ಜನ ಅಷ್ಟು ಪ್ರೀತಿಯಿಂದ ಸಾಕಿರಲ್ಲ. ಆದ್ರಿಂದ ಪ್ರಾಣಿ ಸಾಕಿದಕ್ಕೆ ಮಾತ್ರಕ್ಕೆ ಇವ್ರ ಆನಿಮಲ್ ಅವರು ಇವ್ರು ಸಾಕಿಲ್ಲ ಅನ್ನೋದಕ್ಕಲ್ಲ, ನಾವೆಷ್ಟು ನಮ್ಮ ಸರೌಂಡಿಂಗ್ಗಳನ್ನ, ಈಗ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಇರೋ ಕಸ ಕಡ್ಡಿಗಳನ್ನ ತೆಗೆದು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಿ ಹಸಿರು ಬೆಳೆಯಕ್ಕೆ ನಾವೆಷ್ಟು ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೀವೋ ಈ ನೇಚರ್ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಪೀಳಿಗೆಗೆ ಎಲ್ಲ ತರದ ಪ್ರಾಣಿ ಪಕ್ಷಿ, ಈಗ ಆಕ್ಚುಲಿ ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಸ್ಪ್ಯಾರೋಸ್ ಗುಬ್ಬಚ್ಚಿ ಅಂತ ಏನ್ ಹೇಳ್ತೀವಿ ಅದು ನಮ್ಗೆ ಕಾಣಿಸ್ತಾನೆ ಇಲ್ಲ. ಈಗ ಎಲ್ಲಾರು ನೋಡ್ಬೇಕು, ನನಗೆ ನೋಡ್ಬೇಕು ಅಂದಾಗ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮಾತ್ರ ಕಾಣಿಸ್ತಾವೆ ಒಂದಷ್ಟು, ಅದು ಬಿಟ್ಟರೆ ಎಲ್ಲೂ ಗುಬ್ಬಚ್ಚಿಗಳು ಕಾಣಿಸ್ತಿಲ್ಲ, ಬಿಕಾಸ್ ಆಫ್ ದಟ್ ಮೊಬೈಲ್ ರೇಡಿಯೇಷನ್. ಹಾಗಂತೇಳಿ ಈಗ ಎಲ್ಲರೂ ಮೊಬೈಲ್ ಯೂಸ್ ಆಗೋಗಿದ್ದೀವಿ, ಮೊದಲಾದ್ರೂ ಲ್ಯಾಂಡ್ ಲೈನ್ ಇತ್ತು, ಈಗ ಆಕ್ಚುಲಿ ಮೊಬೈಲಿಗೆ ಬಂದಿದ್ದೀವಿ. ಬಟ್ ಏನು ಹೆಲ್ಪ್ಲೆಸ್ ಅಷ್ಟೇ, ಬಟ್ ಅದನ್ನು ಉಳಿಸ್ಕೊಳಕ್ಕೆ ಏನೇನು ಮಾಡಬೇಕು ಅದಷ್ಟಕ್ಕೆ ನಾವೇನಾದ್ರು ಮುಂದೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಆ ಥರದ ಪಕ್ಷಿಗಳನ್ನೆಲ್ಲ ಉಳಿಸ್ಕೋಬೋದು. ಇದೇನಕ್ಕೆ ಹೇಳ್ತೀನಿ ಅಂದರೆ, ನಂಗೆ ಆ್ಯಕ್ಚುಲಿ ಒಂದು ಪ್ಯಾಷನ್ ಇರಲಿಲ್ಲ ಫೋಟೋಗ್ರಫಿದು. ಇಲ್ಲೇ ಇದ್ದಾನೆ ಒಬ್ಬ ಮನೋಯ್ಯಪ್ಪ, ನನ್ನ ಕ್ಲಾಸ್ಮೇಟು ರಾಜೇಶ್ ಅಂತೇಳಿ, ಆಮೇಲೆ ಸೋಮು ಅವ್ರು ಇಲ್ಲೇ ಇದ್ದಾರೆ, ಅವರು ನ್ಯಾಚುರಲಿಸ್ಟ್. ಸೊ ಸ್ವಲ್ಪ ಅದ್ರದ್ದು ಒಂದು ಪ್ಯಾಷನ್ ಇಳಿಸಿದ್ರು. ನಾವು ಆ್ಯಕ್ಚುಲಿ ಮೊನ್ನೆ ಬೆಂಗಳೂರಲ್ಲಿ ಒಂದು ಏರಿಯಾ ಇದೆ ಕುಂಬಳಗೋಡ ಹತ್ರ, ನಿಜವಾಗ್ಲೂ ಬರೀ ಒಂದು ಸಪೋರ್ಟ್ ಒಂದು ಬಾಳೆಹಣ್ಣು ಇಟ್ಬಿಟ್ಟು ಆಕ್ಚುಲಿ ಅವರು ಬರ್ಡ್ ವಾಚಿಂಗ್ ಮಾಡಿಸ್ತಾರೆ. ನಿಜವಾಗ್ಲೂ ಆ ಥರ ಪಕ್ಷಿಗಳು ಆಕ್ಚುಲಿ ಬೆಂಗಳೂರು ಸಿಟಿಲಿ ಇದೆ ಅಂತ ನಾನೇ ನೋಡಿರಲಿಲ್ಲ ಇವತ್ತವರೆಗೂ, ಆ ಥರದೊಂದು ಪಕ್ಷಿಗಳಿದೆ. ಆದ್ರಿಂದ ನಮ್ಮ ಕೈಲಾದಷ್ಟು ಮನೆ ಮೇಲೆ ಸ್ವಲ್ಪ ಪಕ್ಷಿಗಳಿಗೆ ಹಣ್ಣು ಹಂಪಲು ಇಡೋದು, ನೀರಿಡೋದು, ಈ ಥರ ನಾವು ಇಡ್ತಾ ಬಂದರೆ ಖಂಡಿತ ಅವೆಲ್ಲ ನಾವು ನೋಡ್ಬೋದು ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ. ಸೊ ಈ ಥರದೆಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸೇವೆ ಮಾಡಿದ್ರೆ ನಿಜವಾಗ್ಲೂ ಈ ನೇಚರ್ ಹಿಂಗೆ ಉಳಿಯುತ್ತೆ, ಮುಂದಿನ ಪೀಳಿಗೆಗೂ ಅದೆಲ್ಲ ಕ್ಯಾರಿ ಆಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಅಲಾಟ್ ಅಲ್ವಾ.